ಸೊ ಕಳೆದ ವರ್ಷ 2022ರಲ್ಲಿ ನಥಿಂಗ್ ಫೋನ್ 1 ಲಾಂಚ್ ಆದಮೇಲೆ ಇವಾಗ ಒಂದು ವರ್ಷ ಆದಮೇಲೆ ನಥಿಂಗ್ ಫೋನ್ 2ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹೇಳೋದಾದರೆ ಇವೊಂದು ಓವರಾಲ್ ಆಗಿ ಇವೊಂದು ಸ್ಮಾರ್ಟ್ಫೋನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅನ್ಬಾಕ್ಸಿಂಗ್ ಎಲ್ಲ ನೋಡುವಾಗ. ಸೊ ಸ್ವಲ್ಪ ಮೇಜರ್ ಡಿಫ್ರೆನ್ಸ್ನ ಮಾಡಿದ್ದಾರೆ. ಸೊ ಕಳೆದ ಸತಿನ ರಿವ್ಯೂ ಮಾಡಿದಾಗ ಹೇಳಿದೆ ಇದರ ಒಂದು ಡಿಸೈನ್ ಒಂದು ಆಲ್ಮೋಸ್ಟಾಗಿ ಚೇಂಜ್ ಮಾಡಿಬಿಡ್ತಾರೆ ಅಂತೇಳ್ಬಿಟ್ಟು, ಆದರೆ ನಥಿಂಗ್ ಅವರು ಆ ರೀತಿಯಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಏನು ಮಾಡಿದೆ ಅಂದರೆ ಸೇಮ್ ಡಿಸೈನ್ ಬ್ಯಾಕ್ ಸೈಡ್ನಲ್ಲಿ ಸ್ವಲ್ಪ ನಮಗೆ ಗ್ಲಿಫ್ ಲೈಟ್ ಏನಿದೆ ಸೊ ಅದು ಮಾತ್ರ ಸ್ವಲ್ಪ ಚೇಂಜಸ್ ಕಾಣುತ್ತೆ ಅಷ್ಟೇ ಮೇಜರಾಗಿ. ಇನ್ನು ಕಳೆದ ಸತಿ ರಿವ್ಯೂ ಮಾಡಾಗ ಒಂದು ಟೀಸರ್ ಏನಿದೆ ಒಂದು ವಿಡಿಯೋ ಲಾಂಚ್ ಆಗಿತ್ತು. ಸೊ ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಡಿಸೈನ್ ಏನಿದೆ ಸೊ ಕ್ಯಾಮರಾದ್ದು, ಸೊ ಅದೇನಾಗಿತ್ತು ಅಂದರೆ ಬ್ಯಾಕ್ ಸೈಡ್ನಲ್ಲಿ ಈಗ ಈ ಒಂದು ಫೋನಲ್ಲಿ ಇರುವಂಥ ಕ್ಯಾಮರಾ ಏನಿದೆ ಸೊ ಇದೇ ರೀತಿ ನಥಿಂಗ್ ಫೋನ್ 1ನಲ್ಲಿ ಇತ್ತು. ಸೊ ನಥಿಂಗ್ ಫೋನ್ 2ಅಲ್ಲೂ ಸೊ ಇದೇ ಥರ ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಸೈಡಿಗೇನೆ. ಬಟ್ ಟೀಸರ್ ವಿಡಿಯೋದಲ್ಲಿ ಏನಿತ್ತು ಅಂತೇಳಿದ್ರೆ ಈ ರೀತಿ ಅಡ್ಡದಲ್ಲಿ ನಿಮಗೆ 3 ಟ್ರಿಪಲ್ ಕ್ಯಾಮರಾ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿದರು. ಬಟ್ ಆ ರೀತಿಯಾಗಿ ಲಾಂಚ್ ಮಾಡಿಲ್ಲ, ಡ್ಯುಯಲ್ ಕ್ಯಾಮರಾದ ಜೊತೆಯೇ ಈ ಒಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಸ್ ರೇಂಜ್ ನೋಡೋದಾದ್ರೆ ಒಂದು ಸುಮಾರಾಗಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಬೇಕಾಗಿರೋಂಥ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಈ ಒಂದು ಸ್ಮಾರ್ಟ್ಫೋನ್ ಹೈಲೈಟ್ಸ್ ಏನು, ಸೊ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಒಂದು ನಥಿಂಗ್ ಫೋನ್ 2 ಏನಿದೆ ಸೊ ಇದು 2 ಕಲರ್ ಆಪ್ಷನಲ್ಲಿ ಲಾಂಚ್ ಆಗಿದೆ. ಸೊ ಕಳೆದ ಸತಿ ಅಂದರೆ ನಥಿಂಗ್ ಫೋನ್ 1 ಏನಿದೆ ಸೊ ಅದು ನಮಗೆ ಕೂಡ 2 ಕಲರ್ ಆಪ್ಷನಲ್ಲಿ ಬಂದಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ 2 ಕಲರ್ ಆಪ್ಷನ್ ಇತ್ತು. ಸೊ ಈ ಸತಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ನಮಗೆ ವೈಟ್ ಮತ್ತು ಗ್ರೇ ಕಲರ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಕಲರ್ ಈ ಒಂದು ಸ್ಮಾರ್ಟ್ಫೋನ್ ಆಪ್ಷನ್ ಇಲ್ಲ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಜುಲೈ 21ರ ನಂತರ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಇ ಕಾಮರ್ಸ್ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಆದರೆ ನೀವು ಈ ಒಂದು ಸ್ಮಾರ್ಟ್ಫೋನ್ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಯಾವುದೇ ಆಫರ್ಸ್ಗಳು ಸೇರೋದಿಲ್ಲ, ಜಸ್ಟ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಮಾತ್ರ ಈ ಒಂದು ಆಫರ್ ಆಪ್ಷನ್ ಇರುವಂಥದ್ದು. ಸೊ ಏನು ಆಫರ್ ಅಂತ ತಿಳಿಸ್ಕೊಡ್ತೀನಿ. ನಥಿಂಗ್ ಫೋನ್ 2 ಏನಿದೆ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್, ಹಾಗೆ 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಇದೆ. ಮೊದಲನೇ ವೇರಿಯಂಟ್ ಏನಿದೆ ಸೊ ಅದರ ಒಂದು ಪ್ರೈಸ್ ರೇಂಜ್ ಬಂದುಬಿಟ್ಟು 44999 ಇದೆ, ಹಾಗೆ ಎರಡನೇ ವೇರಿಯಂಟ್ನ ಪ್ರೈಸ್ ರೇಂಜ್ 49999 ಇದೆ. ಸೊ ನೀವೇನಾದರೆ ಆಕ್ಸಿಸ್ ಬ್ಯಾಂಕ್ ಅಥವಾ HDFC ಬ್ಯಾಂಕ್ನ ಒಂದು ಕಾರ್ಡ್ನ ಏನಾದರೂ ಯೂಸ್ ಮಾಡಿದರೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡುವಾಗ ಮಾತ್ರ ಈ ಒಂದು ಆಫರ್. ನೀವು ಈ 2 ಬ್ಯಾಂಕ್ನ ಕಾರ್ಡ್ಗಳನ್ನ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡೋಂಥ ಟೈಮಲ್ಲಿ ಏನಾದರೂ ಯೂಸ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 3,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಆಫರ್ ಸಿಗುತ್ತೆ. ಈ ಒಂದು ಆಫರ್ ಇಷ್ಟೇ ದಿನಕ್ಕೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೇನು ಹೇಳಿಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಈ ಒಂದು ಆಫರ್ ಇದ್ದೇ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಈ ಆಫರ್ನ ತೆಗೆದ್ರೂ ತೆಗಿಬೋದು. ಇದು ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಸ್ ರೇಂಜ್ ಮತ್ತು ಅದರಲ್ಲಿ ಸಿಗ್ತಾ ಇರುವಂಥ ಆಫರ್ಸ್ಗಳು. ಇನ್ನು ಇದರ ಒಂದು ಹೈಲೈಟ್ಸ್ ಯಾವುದೇ ಅಂತ ನೋಡೋದಾದರೆ ಮೇಯ್ನಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಚಿಪ್ಸೆಟ್. ಸೊ ಸುಮಾರು ಜನ ಅಂದ್ಕೊಂಡಿದ್ರೆ ಮೀಡಿಯಾ ಟೆಕ್ ಅವ್ರದ್ದು ಯಾವುದಾದ್ರು ಒಂದು ಚಿಪ್ಸೆಟ್ ಬರ್ಬೋದು ಅಂತ ಹೇಳ್ಬಿಟ್ಟು, ಆದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಚಿಪ್ಸೆಟ್ ಬರ್ತಾ ಇದೆ. ಸೊ ಇದು ಬಂದುಬಿಟ್ಟು Android 13 OS ರನ್ ಆಗುತ್ತೆ. ಅದ್ರ ಜೊತೆಗೆ 3 ವರ್ಷಗಳ Android OS ಅಪ್ಗ್ರೇಡ್, ಹಾಗೆಯೇ 4 ವರ್ಷಗಳ ಸೇಫ್ಟಿ ಪ್ಯಾಚ್ ಕೂಡ ನಿಮಗೆ ಇದ್ರ ಜೊತೆಗೆ ಸಿಕ್ಕಿಬಿಡುತ್ತೆ. ಸೊ ತುಂಬ ಒಳ್ಳೆಯ ವಿಷಯಕ್ಕೆ ತುಂಬಾ ಹೈಲೈಟ್ ಆಗುವಂಥ ವಿಷಯ. ಸೊ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಏನಿದೆ ಸೊ ಜಸ್ಟ್ 2022ರಲ್ಲಿ ಲಾಂಚ್ ಆಗಿತ್ತು. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈ ಒಂದು ಚಿಪ್ಸೆಟ್ ಇದೆ, ತುಂಬಾ ಪವರ್ಫುಲ್ ಆಗಿದೆ, ಹಾಗೆಯೇ ತುಂಬ ಚೆನ್ನಾಗಿ ಕೆಲಸನ ಮಾಡುತ್ತೆ ಈ ಒಂದು ಪ್ರೊಸೆಸರ್. ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿರುತ್ತ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 4700mAh ಇರುವಂಥ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಸೊ ಸಾಕು ಅಂತಲೇ ಹೇಳ್ಬೋದು, ನಮ್ಮೊಂದು ಡೈಲಿ ಯೂಸೇಜ್ಗೆ ದಿನಕ್ಕೆ 2 ಸತಿ ಚಾರ್ಜ್ ಮಾಡಿದ್ರೆ ಆರಾಮಾಗಿ ಚಾರ್ಜ್ ನಮಗೆ ಸಾಕಾಗಿಬಿಡುತ್ತೆ. ಇನ್ನು 45W ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೇ 15W QI ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ ನಿಮಗೆ, ಹಾಗೆಯೇ 5W ರಿವರ್ಸ್ ಚಾರ್ಜಿಂಗ್ ಕೂಡ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಇದಿಷ್ಟು ಫೀಚರ್ಸ್ಗಳು ಈ ಒಂದು ಸ್ಮಾರ್ಟ್ಫೋನಲ್ಲಿರುವಂಥ ಚಾರ್ಜಿಂಗ್. ಅದ್ರ ಜೊತೆಗೆ ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಚಾರ್ಜರ್ ನಿಮಗೆ ಸಿಗೋದಿಲ್ಲ. ಈ ಒಂದು ನಥಿಂಗ್ ಕಂಪನಿಯವ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ ಅವರ ಒಂದು ಮೊಬೈಲ್ ಆಗಿರ್ಬೋದು, ಹಾಗೆ ಇಯರ್ಪಾಡ್ಸ್ ಎಲ್ಲನೂ ಕೂಡ ಒಂಥರ ಟ್ರಾನ್ಸ್ಪರೆಂಟ್ ಮಾಡಿಬಿಡ್ತಾರೆ, ಏನೋ ಒಂದು ವಿಶೇಷತೆ ತಂದಿಟ್ಟಿರ್ತಾರೆ. ಸೊ ಈ ಒಂದು ಫೋನಲ್ಲೂ ಅಷ್ಟೇ, ಈ ಒಂದು ಫೋನಲ್ಲಿ ಸಿಗ್ತಾ ಇರೋಂಥ ಸಿಮ್ ಎಜೆಕ್ಷನ್ ಪಿನ್ ಏನಿದೆ ಸೊ ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ಅದ್ರ ಜೊತೆಗೆ Type-C to Type-C ಚಾರ್ಜಿಂಗ್ ಕೇಬಲ್ ಏನಿದೆ ನಥಿಂಗ್ ಅವರು ಕೊಡುವಂಥದ್ದು, ಅದನ್ನು ಕೂಡ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡೋ ರೀತಿ ಇವರು ಒಂದು ಟ್ರೈ ಮಾಡಿದ್ದಾರೆ. ಸೊ ಲೈಟಾಗಿ ಟ್ರಾನ್ಸ್ಪರೆಂಟ್ ಕೂಡ ಮಾಡಿಟ್ಟಿದ್ದಾರೆ, ಫುಲ್ ವೈರ್ ಏನು ಟ್ರಾನ್ಸ್ಪರೆಂಟ್ ಅಲ್ಲ, ಬಟ್ ಲೈಟಾಗಿ ನಿಮಗೆ ಅದರಲ್ಲಿ ಟ್ರಾನ್ಸ್ಪರೆಂಟ್ ನೋಡೋಕ್ಕೆ ಸಿಗುತ್ತೆ. 1080x2412 ಪಿಕ್ಸೆಲ್ ರೆಸೊಲ್ಯೂಷನ್, 6.7 inches ಫುಲ್ HD+ OLED ಡಿಸ್ಪ್ಲೇ ಸಿಗುತ್ತೆ. ಹೌದು, ಇದು ಬಂದುಬಿಟ್ಟು LTPO ಡಿಸ್ಪ್ಲೇ. 1Hz to 120Hz ರಿಫ್ರೆಶ್ ರೇಟ್, 240Hz ಟಚ್ ಸ್ಯಾಂಪ್ಲಿಂಗ್ ರೇಟ್, SGS ಲೋ ಬ್ಲೂ ಲೈಟ್, ಹಾಗೆಯೇ HDR10+ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ. ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಮರಿ ಕ್ಯಾಮರಾ ಬಂದುಬಿಟ್ಟು 1x1.56 inches ಸೋನಿ IMX890 ಸೆನ್ಸಾರ್ ಜೊತೆ 50MP ಬರ್ತಾ ಇದೆ. ಸೊ ಇದು ಪ್ರೈಮರಿ ಕ್ಯಾಮರಾ, ಇದರಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮರಾ ಸೆಟಪ್ ಸಿಗುತ್ತೆ OIS and EIS ಸಪೋರ್ಟ್ ಜೊತೆಗೆ. ಸೆಕೆಂಡರಿ ಕ್ಯಾಮರಾದಲ್ಲಿ 1x2.76 inches ಸ್ಯಾಮ್ಸಂಗ್ JN1 ಸೆನ್ಸಾರ್ ಇದೆ, ಇದರಲ್ಲಿ ನಿಮಗೆ ಕೇವಲ EIS ಸಪೋರ್ಟ್ ಮಾತ್ರ ಇರುತ್ತೆ. ಇನ್ನು ಸೆಲ್ಫಿಗೋಸ್ಕರ 32MP ಒಂದು ಸೆಲ್ಫಿ ಕ್ಯಾಮರಾನ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಒಂದು ನಥಿಂಗ್ ಫೋನಲ್ಲಿ ಸಿಗ್ತಾ ಇರುವಂಥ ಫೀಚರ್ಸ್ಗಳು ಮತ್ತು ಆಫರ್ಸ್ಗಳು. ನಿಮಗೆ ಏನು ಅನ್ನಿಸ್ತು ಈ ಒಂದು ನಥಿಂಗ್ ಫೋನ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಓವರಾಲ್ ಆಗಿ ನೋಡೋದಾದ್ರೆ ತುಂಬ ಚೆನ್ನಾಗಿದೆ ಸ್ಮಾರ್ಟ್ಫೋನ್, ತುಂಬ ಒಳ್ಳೆಯ ಒಂದು ಆಫರ್ಸ್, ಹಾಗೆ ಒಳ್ಳೆಯ ಒಂದು ಫೀಚರ್ಸ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. 50,000 ರೂಪಾಯಿಯಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ ಲಿಸ್ಟಿಗೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಸೇರಿಕೊಳ್ಳುತ್ತೆ. ಫ್ರೆಂಡ್ಸ್, ವೀಡಿಯೋ ಮಾಡ್ತಾ ಮಾಡ್ತಾ ಕರೆಂಟ್ ಹೋಗಿಬಿಡ್ತು ಮಧ್ಯದಲ್ಲಿ.
ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇವತ್ತಿಗೆ ಅಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.